ಆತ್ಮೀಯ ವೀಕ್ಷಕರಿಗೆ ಸಾನ್ವಿ ಪೃಥ್ವಿರಾಜ್ ಎಜುಕೇಶನ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ನಾನು ಇವತ್ತು ಈ ವಿಡಿಯೋದಲ್ಲಿ ಅತಿ ಮುಖ್ಯವಾಗಿರತಕ್ಕಂಥ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ನೋಡಿ. ಯಾಕೆಂತಂದರೆ ಎಲ್ಲ ಶಿಕ್ಷಕರು ನಿಷ್ಠಾ ಆನ್ಲೈನ್ ತರಬೇತಿಯಲ್ಲಿ ಭಾಗವಹಿಸುತ್ತಿರುವುದರಿಂದ ಇದು ಅವರಿಗೆ ಬಹಳಷ್ಟು ಮುಖ್ಯವಾಗಿರುತ್ತೆ. ಯಾಕೆಂತಂದರೆ ಪ್ರತಿಯೊಂದು ಕೋರ್ಸ್ನ ಬರ್ತಕ್ಕಂಥ ಮಾಡ್ಯೂಲ್ಗಳು ಮತ್ತು ಸಬ್ ಮಾಡ್ಯೂಲ್ಗಳ ಒಂದು ಸಂಪೂರ್ಣ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರೋದ್ರಿಂದ ಅವರು ಕೆಲವೊಂದು ಮಿಸ್ಟೇಕ್ ಮಾಡ್ತಕ್ಕಂತಹ ಸಂಭವ ಇರುತ್ತೆ. ಅದಕ್ಕಾಗಿ ಯಾವ ಒಂದು ಸಂದರ್ಭದಲ್ಲಿ ನಾವು ತಪ್ಪು ಮಾಡ್ತೀವಿ ತರಬೇತಿಯಲ್ಲಿ ಅಥವಾ ಮಾಡಲ್ಗಳ ಒಂದು ಪೂರ್ಣಗೊಳಿಸಿರುವಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನೋಡೋಣ ಬನ್ನಿ ಅದು ಏನಂತಕ್ಕಂಥದ್ದು. ನಿಷ್ಠಾ ಆನ್ಲೈನ್ ತರಬೇತಿಯಲ್ಲಿ ಭಾಗವಹಿಸುತ್ತಿರುವ ಶಿಕ್ಷಕರ ಮಾಹಿತಿಗಾಗಿ ಈಗಾಗಲೇ ನಿಷ್ಠಾ ತರಬೇತಿ ಮಾಡಲ್ 2 ಮತ್ತು 3 ಮಾಡಲ್ ಮುಗಿಸಿದ ಶಿಕ್ಷಕರಿಗೆ ಪ್ರಮಾಣ ಪತ್ರ ಬಂದರೂ ಕೂಡ ಕೋರ್ಸ್ ಪೂರ್ಣಗೊಂಡಿರುವುದಿಲ್ಲ. ಅದಕ್ಕೆ ಕಾರಣವೇನು? ಈಗಾಗಲೇ ತಾವು ಸಂಪೂರ್ಣವಾಗಿ ಕೋರ್ಸನ್ನು ಪೂರ್ಣಗೊಂಡಿರ್ತೀರಿ, ಆದರೆ ಅದು ಸಂಪೂರ್ಣ ಆಗಿರೋದಿಲ್ಲ. ಈ ಒಂದು ವಿಡಿಯೋ ಸಂಪೂರ್ಣ ನೋಡಿ ಏಕೆ ಅನ್ನೋದು ತಿಳಿಯುತ್ತೆ. ನೋಡೋಣ ಬನ್ನಿ ಅದು ಏನು ಅಂತ. ಒಂದು ಸಲ ಕೋರ್ಸ್ 2 ಮತ್ತು 3 ಮತ್ತೊಮ್ಮೆ ಅವಲೋಕನ ಮಾಡಿಕೊಳ್ಳಿ. ಏಕೆಂತಂದರೆ ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ತಾವು ಕೋರ್ಸ್ 2 ಮತ್ತು 3 ಮುಗಿಸಿ ಈ ಕೋರ್ಸ್ ಸಂಪೂರ್ಣ ಮುಗಿದಿರುತ್ತೆ ಅಂತಕ್ಕಂಥದ್ದು ಬಂದಿರುತ್ತೆ. ಆಮೇಲೆ ಸರ್ಟಿಫಿಕೇಟ್ ಕೂಡ ಬಂದಿರುತ್ತೆ. ಆದರೆ ಸರ್ಟಿಫಿಕೇಟ್ ಬಂದರೂ ಕೂಡ ಇಲ್ಲಿ ಕೆಲವೊಂದು ನಾವು ತರಬೇತಿಯ ಸಂದರ್ಭದಲ್ಲಿ ತಪ್ಪು ಮಾಡ್ತಕ್ಕಂಥ ಸಂಭವ ಇರುತ್ತೆ. ಅದರಿಂದ ಸರ್ಟಿಫಿಕೇಟ್ ಬಂದರೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಪೂರ್ಣಗೊಳಿಸತಕ್ಕಂತಹ ಒಂದು ಕೋರ್ಸ್ಗಳ ಮಾಹಿತಿ ದೀಕ್ಷಾ ಆ್ಯಪ್ನಲ್ಲಿ ಅಥವಾ ದೀಕ್ಷಾ ಪೋರ್ಟಲ್ನಲ್ಲಿ ನಮೂದನೇ ಆಗುತ್ತೆ. ಅಲ್ಲಿ ಅಂಥ ಸಂದರ್ಭದಲ್ಲಿ ನಾವು ಕೋರ್ಸ್ ಮುಗಿದು ಸರ್ಟಿಫಿಕೇಟ್ ತೊಗೊಂಡ್ರೂ ಕೂಡ ಅಲ್ಲಿ ಏನಾಗುತ್ತೆ ಅಂತಂದರೆ ನಾವು ಕೋರ್ಸ್ ಇನ್ನು ಸಂಪೂರ್ಣ ಮುಗಿಸಿರೋದ್ರಂತಕ್ಕಂಥದ್ದು ನೋಂದಣಿಯಾಗಿರುತ್ತೆ. ಅದಕ್ಕೆ ಕಾರಣ ಏನಂತಕ್ಕಂಥದ್ದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ಉದಾಹರಣೆಗೆ ಮಾತ್ರ ಇದು ಶಿಕ್ಷಕರ ಒಂದು ಮಾಹಿತಿಗಾಗಿ ಮತ್ತು ಅವರ ಒಂದು ಸಹಾಯ ಮತ್ತು ಸಲಹೆಗಾಗಿ ಅಂತಕ್ಕಂಥದ್ದು ತಿಳ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಮಾಡೆಲ್ 2 ಬರ್ತಕ್ಕಂಥ 2.9 ಚಟುವಟಿಕೆಯಲ್ಲಿ ದೃಷ್ಟಿಕೋನವನ್ನು ಹೊಂದುವಂತಕ್ಕಂಥದ್ರಲ್ಲಿ ಏನಿದೆ ನೋಡಿ, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಅವಲೋಕನಕ್ಕಾಗಿ ಸ್ವಲ್ಪ ಸಮಯದಕೊಳ್ಳಿ, ಸಹಯೋಗದ ಭಿತ್ತಿ ಫಲಕದಲ್ಲಿ ಕೊಟ್ಟಿರುವ ಕ್ರಮಗಳು ಅನುಸರಿಸಿ ನಿಮ್ಮ ಗ್ರಹಿಕೆಯನ್ನು ಹಂಚಿಕೊಳ್ಳಿ. ಅಂದರೆ ಈ ರೀತಿಯಾಗಿ ಏನು ಮಾಡಿದ್ದಾರೆ ಅಂತಂದರೆ ಅಲ್ಲಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಕೆಳಗಿನ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಅಂತಕ್ಕಂಥದ್ದೇ. ಮತ್ತು ಇನ್ನೊಂದು ನೋಡೋಣ, 2.11 ಚಟುವಟಿಕೆ ವೈಯಕ್ತಿಕ ಸಾಮಾಜಿಕ ಗುಣಗಳು. ಇಲ್ಲಿ ಕೂಡ ಏನಿದೆ ಅಂತಂದರೆ ನಮ್ಮ ದೈನಂದಿನ ಜೀವನದಲ್ಲಿ ವೈಯಕ್ತಿಕ ಸಾಮಾಜಿಕ ಗುಣಗಳ ಪಾತ್ರವೇನು, ಅವು ಕಲಿಕೆಗೆ ಸಹಾಯ ಮಾಡುತ್ತವೆ, ವೈಯಕ್ತಿಕ ಸಾಮಾಜಿಕ ಗುಣಗಳನ್ನು ಬೆಳೆಸುವಲ್ಲಿ ಶಿಕ್ಷಕರ ಪಾತ್ರ ವಹಿಸುತ್ತಾರೆ, ಅವಲೋಕನಕ್ಕಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳಿ, ನೀರು ಉಂಡಿರುವ ಹಂತಗಳನ್ನು ಅನುಸರಿಸುವ ಮೂಲಕ ನಿಮ್ಮ ತಿಳುವಿಕೆಯನ್ನು ಸಹಯೋಗ ಗೋಡೆಯಲ್ಲಿ ಹಂಚಿಕೊಳ್ಳಿ ಅಂತ ಹೇಳಿದ್ದಾರೆ. ಈ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ. ಅಂದರೆ ಇಲ್ಲಿ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಬೇಕು ಮತ್ತು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡ್ಕೊಳ್ಬೇಕು. ಇನ್ನೊಂದು ಚಟುವಟಿಕೆ ಉದಾಹರಣೆ ತೋರಿಸ್ತಾ ಇದ್ದೀನಿ. ಚಟುವಟಿಕೆ ಅಂದರೆ ಮಾಡ್ಯೂಲ್ 3 ಬರ್ತಕ್ಕಂಥ 3.17 ಚಟುವಟಿಕೆ ಆಂತರಿಕ ಸಾಮರ್ಥ್ಯಗಳು. ಇಲ್ಲಿ ನಾನು ಹೊಂದಿದ್ದೇನೆ, ನನ್ನಿಂದ ಸಾಧ್ಯವಿದೆ, ಈ ಒಂದು 3 ಬಾಕ್ಸ್ನಲ್ಲಿ ಕೆಲವೊಂದು ಮಾಹಿತಿಗಳು ತಾವು ಭರ್ತಿ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡಿ, ಈ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಮುಂದೆ ನೀಡಿರುವ ಕೋಡನ್ನು ಸ್ಕ್ಯಾನ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಈ ಪ್ರತಿಯೊಂದು ಚಟುವಟಿಕೆಯಲ್ಲಿ ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ ಮತ್ತು ಕ್ಯೂ ಆರ್ ಕೋಡನ್ನು ಪ್ರೊವೈಡ್ ಮಾಡಿದ್ದಾರೆ. ನಾವು ಏನು ಮಾಡಬೇಕಂತಂದರೆ ಯಾವ ಚಟುವಟಿಕೆಯಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿ ಅಂತ ಹೇಳಿರ್ತಾರೋ ಅಥವಾ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಅಂತ ಹೇಳಿರ್ತಾರೋ ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ಓದ್ಕೊಂಡು ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ಅಥವಾ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ನಲ್ಲಿ ಕೊಟ್ಟಿರ್ತಕ್ಕಂತಹ ಚಟುವಟಿಕೆ, ಅಂದರೆ ಇದೊಂದು ಅಸೈನ್ಮೆಂಟ್ ಥರ ಇರುತ್ತೆ, ಅಸೈನ್ಮೆಂಟ್ ಆಗಿರುತ್ತೆ, ಆ ಒಂದು ಲಿಂಕನ್ನು ಅಥವಾ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ಅಲ್ಲಿ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಾಗ ಮಾತ್ರ ನಾವು ಕೋರ್ಸನ್ನು ಸಂಪೂರ್ಣವಾಗಿ ಮುಗಿಸಿದ್ದೀವಿ ಅಂತಕ್ಕಂಥದ್ದು ದೀಕ್ಷಾ ಪೋರ್ಟಲ್ನಲ್ಲಿ ಏನಾಗುತ್ತೆ ಅಂತಂದರೆ ನಮೂದಿಸಲಾಗುತ್ತೆ. ಸೊ ಅದಕ್ಕಾಗಿ ಆತ್ಮೀಯರೇ, ಇಂಥ ಒಂದು ಕೆಲವೊಂದು ತಪ್ಪುಗಳು ನಾವು ಮಾಡ್ತಾ ಇರ್ತೀವಿ. ಅದಕ್ಕಾಗಿ ತಾವು ಈಗಾಗಲೇ ಚಟುವಟಿಕೆ 2-3 ಅಂದರೆ ಯಾವ ಯಾವ ಚಟುವಟಿಕೆಗಳಲ್ಲಿ ಕ್ಯೂ ಆರ್ ಕೋಡ್ ಇವೆ ಅಥವಾ ಲಿಂಕ್ ಇವೆ ಅಂತಕ್ಕಂಥ ತಿಳ್ಕೊಂಡು ಮತ್ತೊಮ್ಮೆ ಅಲ್ಲಿ ಹೋಗಿ ತಾವು ಅದನ್ನು ಓಪನ್ ಮಾಡಿಕೊಂಡು ಕ್ಯೂ ಆರ್ ಕೋಡ್ ಅಥವಾ ಲಿಂಕನ್ನು ಓಪನ್ ಮಾಡಿಕೊಂಡು ಅಲ್ಲಿ ಕೇಳಿರ್ತಕ್ಕಂಥ ಅಥವಾ ಕೊಟ್ಟಿರ್ತಕ್ಕಂಥ ಅಸೈನ್ಮೆಂಟ್ಗೆ ಉತ್ತರವನ್ನು ಬರೆದು ಅಪ್ಲೋಡ್ ಅಥವಾ ಪೋಸ್ಟ್ ಅಂತಕ್ಕಂಥದ್ದು ಮಾಡಿದಾಗ ಮಾತ್ರ ನಾವು ಮಾಡಿರ್ತಕ್ಕಂತಹ ಒಂದು ಕೋರ್ಸ್ ಮಾಡ್ಯೂಲ್ಗಳು ಸಂಪೂರ್ಣವಾಗಿ ಪೂರ್ಣಗೊಂಡಿದ್ದು
ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಆಗುವುದಿಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ ಇವರು ಸಂಪೂರ್ಣವಾಗಿ ಮಾಡಲ್ಗಳು ಅಥವಾ ಕೋರ್ಸನ್ನು ಪೂರ್ಣಗೊಳಿಸಿದ್ದಾರೆ ಅಂತಕ್ಕಂಥದ್ರಲ್ಲಿ ನಮೋದನೆಯಾಗುತ್ತೆ. ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಮಾಹಿತಿಯನ್ನು ತಮಗೆ ಹಂಚಿಕೊಳ್ತಾ ಇದ್ದೀನಿ. ಈಗಾಗಲೇ ತಾವು ಸರ್ಟಿಫಿಕೇಟ್ ಪಡೆದರೂ ಕೂಡ ಅದು ಅಮಾನ್ಯ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಆತ್ಮೀಯರೇ, ಈ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ಮತ್ತು ಈ ವಿಡಿಯೋ ಎಲ್ಲ ಶಿಕ್ಷಕ ಮಿತ್ರರಿಗೆ ಶೇರ್ ಮಾಡಿ ಮತ್ತು ಈ ಮಾಹಿತಿ ಕೂಡ ಎಲ್ಲ ಶಿಕ್ಷಕರಿಗೆ ಶೇರ್ ಮಾಡಿ. ಯಾಕಂತಂದರೆ ಪ್ರತಿಯೊಬ್ಬ ನಿಷ್ಠಾ ತರಬೇತಿಯಲ್ಲಿ ಭಾಗವಹಿಸ್ತಕ್ಕಂಥ ಶಿಕ್ಷಕರಿಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯಾಗಿದೆ. ಅದಕ್ಕಾಗಿ ದಯವಿಟ್ಟು ಎಲ್ಲ ಶಿಕ್ಷಕರಿಗೂ ಶೇರ್ ಮಾಡ್ತೀರಾ ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದೀನಿ. ಮತ್ತು ತಮ್ಮಲ್ಲಿ ವಿನಮ್ರವಾಗಿರ್ತಕ್ಕಂಥ ವಿನಂತಿ ಏನಪ್ಪ ಅಂತಂದರೆ, ತಾವು ನಮ್ಮ ಚಾನಲ್ಗೆ ಪ್ರಥಮ ಬಾರಿಗೆ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಒಂದು ವಿಡಿಯೋ ತಮಗಿಷ್ಟವಾಗಿದ್ದರೆ ಅಥವಾ ಈ ಮಾಹಿತಿ ಅತಿ ಮುಖ್ಯ ಅನ್ನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶಿಕ್ಷಕ ಮಿತ್ರರಿಗೆ ಶೇರ್ ಮಾಡಿ ಅವರಿಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತಕ್ಕಂಥದ್ದನ್ನು ತಿಳಿಸಿ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ನ ಬೆಳವಣಿಗೆ ತಾವು ಸಹಕಾರ ನೀಡಿ ಮತ್ತು ನಮ್ಮ ಈ ಒಂದು ಪ್ರಯತ್ನಕ್ಕೆ ತಮ್ಮ ಸಹಕಾರ ಯಾವತ್ತೂ ಇರಲಿ ಅಂತಕ್ಕಂಥದ್ದು ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಅಭಿನಂದನೆಗಳು ತಿಳಿಸಿ ಈ ವಿಡಿಯೋನ ಇಲ್ಲಿಯೇ ಮುಕ್ತಾಯಗೊಳಿಸ್ತೇನೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ.